ಋಷಿಕೇಶದಲ್ಲಿ ಕರ್ನಾಟಕ ಭವನ ಕಟ್ಟಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಲಗ್ ಬದಲಾಗ್ತದೆಯೇ? ಮುಂದಿನ ಸಿಎಂ ಆಗಲಿದ್ದಾರೆಯೇ? ಇಂಥದೊಂದು ಚರ್ಚೆ ಈಗ ಹುಟ್ಟಿಕೊಂಡಿದೆ. ಕಾರಣ, ಕೇದಾರನಾಥ ಮಠದ 108 ರಾವಲ ಜಗದ್ಗುರು ಶ್ರೀ ಭೀಮಶಂಕರಲಿಂಗ ಶಿವಾಚಾರ್ಯ ಶ್ರೀಗಳ ಮಾತು ಇಂಥದೊಂದು ಚರ್ಚೆಯನ್ನು ಹುಟ್ಟುಹಾಕಿದೆ. ಅಲ್ಲದೆ ಇನ್ನು ಒಂದೇ ವರ್ಷಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆಯಾಗಲಿದ್ದಾರೆ ಎಂಬ ಪ್ರಶ್ನೆಯೂ ಎದುರಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಅವರು ಕೇದಾರನಾಥ ಶ್ರೀಗಳನ್ನ ಭೇಟಿಯಾಗಿದ್ರು. ಈ ವೇಳೆ ಅಭಯ ನೀಡಿರುವಂತಹ ಶ್ರೀಗಳು ಋಷಿಕೇಶದಲ್ಲಿ ಕರ್ನಾಟಕ ಭವನವನ್ನ ಕಟ್ಟಬೇಕು. ಈಗ ಅರ್ಧ ಆಗಿದೆ, ಪೂರ್ಣವಾಗಿಲ್ಲ. ಒಂದು ವರ್ಷ ತಡೆಯಿರಿ, ಕೇದಾರನಾಥನೇ ಪೂರ್ತಿ ಮಾಡ್ತಾನೆ ಅಂತ ಶ್ರೀಗಳು ಹೇಳಿದ್ದಾರೆ. ನಿಮ್ಮ ಕೆಲಸವನ್ನ ನೀವು ಮಾಡಿ, ಕೇದಾರನಾಥ ಆತನ ಕೆಲಸವನ್ನ ಮಾಡ್ತಾನೆ. ಋಷಿಕೇಶ್ ಹರಿದ್ವಾರ ಮಾರ್ಗದಲ್ಲಿ ಕರ್ನಾಟಕದ ಯಾತ್ರೆ ನಿವಾಸ ಆಗ್ಬೇಕು. ರಸ್ತೆಯಿಂದ 500 ಅಡಿ ಎತ್ತರದಲ್ಲಿ ಕರ್ನಾಟಕದ ಯಾತ್ರೆ ನಿವಾಸ ನಿರ್ಮಾಣ ಮಾಡಬೇಕು. 2 ಎಕರೆಯಲ್ಲಿ 100 ಕೊಠಡಿಗಳ ಕಟ್ಟಡ ನಿರ್ಮಾಣ ಮಾಡಬೇಕು. ಕಟ್ಟಡವನ್ನು ನಿರ್ಮಾಣ ಮಾಡಿ 1 ವರ್ಷ ಆಗುವುದರಲ್ಲಿ ನಿಮಗೆ ನಿಶ್ಚಿತ ಆಗಲಿದೆ ಅಂತ ಕೇದಾರನಾಥ ಶ್ರೀಗಳು ಹೇಳುವ ಮೂಲಕ ಪರೋಕ್ಷವಾಗಿ ಸಿಎಂ ಸ್ಥಾನವು ನಿಮಗೆ ಲಭಿಸುತ್ತದೆ, ಇದನ್ನ ಯಾವ ದೇವರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ಅಂತ ಸಂದೇಶವನ್ನು ನೀಡಿದ್ದಾರೆ ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಯಾತ್ರೆ ನಿವಾಸ ಸಂಪೂರ್ಣ ಆಗಲಿದೆ ಅಂತ ಶ್ರೀಗಳು ಭಾವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಋಷಿಕೇಶದಲ್ಲಿ ಕರ್ನಾಟಕ ಭವನ ಕಟ್ಟಿದ್ರೆ ಸಿಎಂ ಆಗುವ ಯೋಗ ಬರಲಿದೆ ಎಂಬ ಪರೋಕ್ಷ ಸಂದೇಶವನ್ನ ಕೇದಾರನಾಥ ಶ್ರೀಗಳು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ.